ಹಲೋ ಸ್ನೇಹಿತರೆ, ಶಿವರಾತ್ರಿಯ ನಾಲ್ಕು ಜಾವದ ವಿಶೇಷ ಪೂಜೆಯ ಬಗ್ಗೆ ತಿಳಿದುಕೊಳ್ಳೋಣ. ಮಹಾಶಿವರಾತ್ರಿಯು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಬರುತ್ತದೆ. ಅಂದು ಶಿವಭಕ್ತರಿಗೆ ಪವಿತ್ರವಾದ ದಿನ. ಶಿವಪೂಜೆಯಲ್ಲಿ ಐದು ವಿಧ. ಮೊದಲನೆಯದು ಶಿವಜ್ಞಾನ ಪೂಜೆ, ಇದರಲ್ಲಿ ಶಿವನ ತತ್ವವನ್ನು ಅರಿಯುವುದು. ಎರಡನೆಯದು ಶಿವಭಕ್ತಿ ಪೂಜೆ, ಇದರಲ್ಲಿ ತನ್ನಲ್ಲಿರುವ ಶಿವನನ್ನು ತಿಳಿಯುವುದು. ಮೂರನೆಯದು ಶಿವ ಧ್ಯಾನ ಪೂಜೆ, ಇದರಲ್ಲಿ ಏಕಾಗ್ರಚಿತ್ತದಿಂದ ಶಿವನನ್ನು ಧ್ಯಾನ ಮಾಡುವುದು. ನಾಲ್ಕನೆಯದು ಶಿವವ್ರತ ಪೂಜೆ, ಇದರಲ್ಲಿ ಶುದ್ಧ ಮನಸ್ಸಿನಿಂದ ಶಿವನನ್ನು ಅರ್ಚಿಸುವುದು. ಐದನೆಯದು ಶಿವಪೂಜೆ, ಇದರಲ್ಲಿ ಶಿವನನ್ನು ಬಾಹ್ಯವಾಗಿ ಮತ್ತು ಆಂತರಿಕವಾಗಿ ನಿರ್ವಹಿಸುವುದು. ಒಂದು ಶಿವರಾತ್ರಿ ವ್ರತವನ್ನು ಆಚರಿಸಿದರೆ ಸಾವಿರ ಏಕಾದಶಿ ವ್ರತಗಳನ್ನು ಆಚರಿಸಿದಷ್ಟು ಫಲಗಳು ಮತ್ತು ಕಾಶಿಯಲ್ಲಿ ಮುಕ್ತಿ ಪಡೆದ ಪುಣ್ಯ ಫಲಗಳು ಸಿಗುವುದೆಂದು ಶಿವಪುರಾಣದಲ್ಲಿ ಹೇಳಿದೆ. ಜಾವ ಜಾವ ಶಿವಪೂಜೆ ಅಂದರೆ ಶಿವರಾತ್ರಿಯಲ್ಲಿ ಶಿವನನ್ನು ನಾಲ್ಕು ಜಾವಗಳಲ್ಲಿ ಪೂಜಿಸುವರು. ಒಂದು ಜಾವ ಎಂದರೆ 2:30. ಮೊದಲನೆಯ ಜಾವ ಶಿವರಾತ್ರಿಯಲ್ಲಿ ಮೊದಲನೆಯ ಜಾವದಲ್ಲಿ ಶಿವಲಿಂಗಕ್ಕೆ ಪಂಚಗವ್ಯದಿಂದ ಅಭಿಷೇಕ ಮಾಡಬೇಕು. ರೇಷ್ಮೆ ಬಟ್ಟೆಯನ್ನು ಹೊದಿಸಬೇಕು. ಅಕ್ಷತೆಯನ್ನು ಇಟ್ಟು ಚಿನ್ನದ ಆಭರಣಗಳಿಂದ ಲಿಂಗವನ್ನು ಅಲಂಕರಿಸಬೇಕು. ತಾವರೆ ಹೂ ಬಿಲ್ವಪತ್ರಗಳಿಂದ ಅರ್ಚನೆ ಮಾಡಿ ಋಗ್ವೇದವನ್ನು ಪಾರಾಯಣ ಮಾಡಿ ಮಂಗಳಾರತಿ ಮಾಡಬೇಕು. ಎರಡನೆಯ ಜಾವ ಶಿವರಾತ್ರಿಯಲ್ಲಿ ಎರಡನೇ ಜಾವದಲ್ಲಿ ಶಿವನ ಲಿಂಗಕ್ಕೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ಹಳದಿ ವಸ್ತ್ರವನ್ನು ಹೊದಿಸಬೇಕು. ಅಕ್ಷತೆಯನ್ನು ಇಟ್ಟು ಭಸ್ಮ ಹಾಗೂ ರತ್ನಾಭರಣದಿಂದ ಅಲಂಕಾರ ಮಾಡಿ ತುಳಸಿ ಮತ್ತು ಬಿಲ್ವಪತ್ರಗಳನ್ನು ಅರ್ಚನೆ ಮಾಡಿ ಯಜುರ್ವೇದದಿಂದ ಪಾರಾಯಣ ಮಾಡಿ ಮಂಗಳಾರತಿ ಮಾಡಬೇಕು. ಮೂರನೆಯ ಜಾವ ಶಿವರಾತ್ರಿಯಲ್ಲಿ ಮೂರನೇ ಜಾವದಲ್ಲಿ ಶಿವಲಿಂಗಕ್ಕೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿ ಕೆಂಪು ರೇಷ್ಮೆ ವಸ್ತ್ರವನ್ನು ಹೊದಿಸಬೇಕು. ಗೋಧಿ ಅಕ್ಷತೆಯನ್ನು ಇಡಬೇಕು. ಮಾಣಿಕ್ಯ ಆಭರಣಗಳಿಂದ ಅಲಂಕಾರ ಮಾಡಿ ವಿವಿಧ ಪತ್ರಗಳಿಂದ ಅರ್ಚನೆ ಮಾಡಿ ಸಾಮವೇದದಿಂದ ಪಾರಾಯಣ ಮಾಡಬೇಕು. ನಂತರ ಮಂಗಳಾರತಿ ಮಾಡಬೇಕು. ನಾಲ್ಕನೇ ಜಾವ ಶಿವರಾತ್ರಿಯಲ್ಲಿ ಶಿವಲಿಂಗಕ್ಕೆ ನಾಲ್ಕನೇ ಜಾವದಲ್ಲಿ ಹಾಲಿನಿಂದ ಅಭಿಷೇಕ ಮಾಡಿ ನೀಲಿ ವಸ್ತ್ರವನ್ನು ಹೊದಿಸಿ ಉದ್ದನ ಬೇಳೆಯ ಅಕ್ಷತೆಯನ್ನು ಇಟ್ಟು ಮುದ್ರಾಭರಣಗಳಿಂದ ಅಲಂಕಾರ ಮಾಡಿ ಸುಗಂಧ ಭರಿತ ಹೂಗಳಿಂದ ಅರ್ಚನೆ ಶಿವಾಷ್ಟೋತ್ತರ ಶಿವಸಹಸ್ರನಾಮ ಮಾಡಿ ಅಥರ್ವಣ ವೇದದಿಂದ ಪಾರಾಯಣ ಮಾಡಿ ಶಿವನಿಗೆ ವಿಶೇಷ ಮಹಾಮಂಗಳಾರತಿ ಮಾಡಬೇಕು. ಬಿಲ್ವಪತ್ರೆ ಶಿವನಿಗೆ ಬಿಲ್ವಪತ್ರೆ ಬಹಳ ಪ್ರಿಯ. ಇದರಲ್ಲಿ ಮೂರು ದಳಗಳಿರುತ್ತವೆ. ಅದ್ವೈತ ಸಂಕೇತದ ದೃಷ್ಟಿಯಿಂದ ಈ ಬಿಲ್ವಪತ್ರೆಯಿಂದ ಪೂಜಿಸಬೇಕು. ಶಿವರಾತ್ರಿಯಲ್ಲಿ ಜಾಗರಣೆ ಶಿವರಾತ್ರಿ ದಿನ ಜಾಗರಣೆಯನ್ನು ಆಚರಿಸುವ ಪದ್ಧತಿ ಇರುವುದು. ಶಿವರಾತ್ರಿ ದಿನ ಮಧ್ಯರಾತ್ರಿಯಲ್ಲಿ ಶಿವನಿಗೂ ಪಾರ್ವತಿಗೂ ಕಲ್ಯಾಣವಾಯಿತು. ಈ ವಿವಾಹಕ್ಕೆ ಮೂರು ಲೋಕಗಳು ಅಂದು ಜಾಗರಣೆ ಮಾಡಿರುತ್ತವೆ. ಈ ಕಾರಣದಿಂದ ನಾವು ನಿದ್ರೆ ಮಾಡದೆ ಶಿವರಾತ್ರಿ ಜಾಗರಣೆ ಮಾಡಬೇಕು. ಶಿವರಾತ್ರಿಯಲ್ಲಿ ಉಪವಾಸ ಶಿವರಾತ್ರಿಯಲ್ಲಿ ಉಪವಾಸ ಇದ್ದು ಶಿವನ ಪೂಜೆ ಮಾಡುವುದು ಕ್ರಮ. ಉಪವಾಸ ಎಂಬುದಕ್ಕೆ ವಿಶೇಷ ಅರ್ಥವಿದೆ. ಉಪ ಎಂದರೆ ಹತ್ತಿರ, ವಾಸ ಎಂದರೆ ಇರುವುದು, ಅಂದರೆ ಭಗವಂತನ ಸಮೀಪ ಇರುವುದು ಎಂದು. ಈ ರೀತಿ ಶಿವರಾತ್ರಿಯಲ್ಲಿ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ನಮ್ಮ ದುಃಖಗಳನ್ನು ನೀಗಿಸಿ ಸುಖವನ್ನು ನೀಡುವನು. ಶಿವಪೂಜೆಗೆ ಹೆಚ್ಚಿನ ತಯಾರಿ ಇರುವುದಿಲ್ಲ, ಏಕೆಂದರೆ ಶಿವ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ. ಹಾಗಾಗಿ ಶಿವನಿಗೆ ಬರೀ ನೀರಿನಿಂದ ಅಭಿಷೇಕ ಮಾಡಿದರೂ ಸಹ ನಮ್ಮ ಭಕ್ತಿಗೆ ಒಲಿಯುವನು. ಒಟ್ಟಿನಲ್ಲಿ ಶಿವ ಹಾಗೂ ಶಿವನ ಲಿಂಗದ ಮಹಿಮೆ ವರ್ಣನೆ ಮಾಡಲು ಅಸಾಧ್ಯ ಎನ್ನಬಹುದು ಸ್ನೇಹಿತರೆ. ಇದೇ ರೀತಿಯ ವಿವಿಧ ವಿಶಿಷ್ಟ ಶಿವರಾತ್ರಿಯ ವಿಶೇಷ ಈಗ ಈ ವಾರ ಮತ್ತು ಯೋಗ, ಪ್ರಾಣಾಯಾಮ, ಮುದ್ರೆಗಳು ಇವುಗಳೆಲ್ಲದರ ಬಗ್ಗೆ ತಿಳಿಯಬೇಕೆಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.